ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ದೆಹಲಿಯಲ್ಲಿ ಕೋಸ್ತಿಗಳಂತ ಮೂವರು ಯು ಪಿ ಎಸ್ ಸಿ ಆಕಾಂಕ್ಷಿಗಳು ನೆಲಮಹಡಿಯ ಅಂದರೆ ಭೂಮಿ ಕೆಳಗಿರ್ತಿರುವಂಥ ಜಾಗದಲ್ಲಿ ಗ್ರಂಥಾಲಯದ ಕುಂತು ಹೋದ ಮುಂದೆ ಗಟರ ನೀರು ಮಳೆ ನೀರು ಬಂದು ಆ ಮೂರು ಜನರು ಜೀವ ಬಿಟ್ಟರು, ಅದು ಜೀವ ಕೊಟ್ಟರು, ಬಲಿಯಾದರು. ಈ ಒಂದು ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ದಿಂದಾಗಿ ಯಾವಾಗ ಈ ದೇಶಕ್ಕೆ ಈ ಪ್ರೈವೇಟೈಸೇಷನ್ ಬಂತೋ, ಪ್ರೈವೇಟೈಸೇಷನ್ ಜೊತೆಗೆ ಶಿಕ್ಷಣ ಸಹಿತ ಪ್ರೈವೇಟ್ ಮಾಡುವಂಥದ್ದು ಬಂತೋ, ಇಂಥವು ದುರಂತಗಳು ಮೆಂದಲ್ಲಿ ಆಗ್ತಾ ಆಗ್ತಾ ಮತ್ತು ಸರ್ಕಾರಗಳು ತಮ್ಮ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳುವಂಥ ಕೆಲಸ ಆಗ್ತಾ ಆಗ್ತಾ ಬಂದು ರಾವ್ ಸರ್ಕಲ್ ಭಾಳ ಪ್ರಸಿದ್ಧ ಹೆಸರು ಎಲ್ಲ ಯು ಪಿ ಎಸ್ ಸಿ ಮಾಡೋರು ಇದನ್ನು ಕನಸು. ಅಲ್ಲಿ ಹೋದ್ರೆ ನಾನು ಐ ಎ ಎಸ್ ಆಗ್ತೀನಿ, ಐ ಪಿ ಎಸ್ ಆಗ್ತೀನಿ, ಐ ಆರ್ ಎಸ್ ಆಗ್ತೀನಿ ಅನ್ನುವಂಥ ಒಂದು ರೀತಿ ಏನಪ್ಪ ಅಂದರೆ ಒಂದು ನಂಬಿಕೆ. ಆ ನಂಬಿಕೆಯಿಂದಾಗಿ ದೆಹಲಿಗೆ ಸಾಕಷ್ಟು ಜನ ದಕ್ಷಿಣದವರು, ಪೂರ್ವದವರು, ಪಶ್ಚಿಮದವರು ಎಲ್ಲ ಕಡೆಯಿಂದ ಭಾರತೀಯರು ಅಲ್ಲಿ ಹೋಗಿ ಕೋಚಿಂಗ್ ಸೆಂಟರ್ಗಳಲ್ಲಿ ಕೋಚಿಂಗ್ ಸೆಂಟರ್ ಪೇಮೆಂಟ್ ನೀವು ಪೀ ಕೇಳಿದರೆ ಬಡ ವ್ಯಕ್ತಿ ಗಾಬರಿ ಬೀಳಬೇಕು. ಲಕ್ಷ ಗಂಟಲೆ ಲಕ್ಷ ಗಂಟಲೆ ಮತ್ತು ಅದು ಇರೋ ವ್ಯವಸ್ಥೆ ಅದು ಬೇರೆ ಲಕ್ಷ ಗಂಟಲೆ. ಅದೆಲ್ಲ ಒಬ್ಬ ಯು ಪಿ ಎಸ್ ಸಿ ನಿಜವಾಗಿ ಪ್ರತಿಭಾವಂತಿದ್ದಂದ್ರೆ ಅದು ಪಾಸಾಗಿ ಬರಬೇಕಾಗಿದ್ರೆ ಒಂದು 2 ವರ್ಷ ಬೇಕಲ್ಲ. 2 ವರ್ಷ ಒಳಗಾಗಿ ಒಬ್ಬ ಸಾಮಾನ್ಯ ದುಡಿಯುವ ವರ್ಗದ ಹುಡುಗ ಅಥವಾ ವಿದ್ಯಾರ್ಥಿ ಪಾಸ್ ಆಗೋದಲ್ಲ, ಅಲ್ಲಿ ದಾಳಿ ಬರೋದು ಕಷ್ಟ. ಅಷ್ಟೆಲ್ಲ ಕೊಟ್ಟು ಈ ದುರಂತ ನೋಡ್ರಿ, ಒಬ್ಬರು ವಿದ್ಯಾರ್ಥಿ ಭಾಳ ಕನಸು ಆದಂತಹ ಉತ್ತರ ಪ್ರದೇಶದ ಏನಪ್ಪ ಅಂತಂದ್ರೆ ಹುಡುಗಿ, ಅದು ಶ್ರೇಯಾ ಯಾದವ್ ಅಂತಾಳೆ. ಪಾಪ ಅವ್ರ ತಂದೆಯವರು ಏನೋ ಒಂದು ಕೆಲಸ ಮಾಡಿಕೊಂಡು ಮಧ್ಯಮ ವರ್ಗದ ಕುಟುಂಬದವರು ತೊಂದರೆ ಅನುಭವಿಸಿ ಮಗಳ ಸಾಲ ಸಾಲ ಮಾಡಿ ಐ ಎ ಎಸ್ ಆಗಿರಿ ಅನ್ನೋ ಕಾರಣಕ್ಕಾಗಿ ದೆಹಲಿಯಲ್ಲಿ ಇಟ್ಟಿದ್ದಿರಲೇ. ಅದೇ ಕಾಲಕ್ಕೆ ಕೇರಳದಿಂದ ಬಂದಂಥ ಎರ್ನಾಕುಳಂ ಜಿಲ್ಲೆಯ ನವೀನ್ ಗೆಲ್ವಿನ್ 29 ವರ್ಷ ಆ ಹುಡುಗ. ಇನ್ನೊಬ್ಬ ಹುಡುಗಿ ತೆಲಂಗಾಣದಲ್ಲಿ ನೆಲೆಸಿರುವ ಬಿಹಾರದ ಔರಂಗಾಬಾದ್ನ ತಾನ್ಯಾ ಸೋನಿ, ತಾನ್ಯಾ ಸೋನಿ 21 ವರ್ಷ. ಈ ಬರಿಯಾದ ಮೂರು ಮಕ್ಕಳು, ಮೂರು ಕನಸುಗಳು, ಕನಸುನಿಗಳು. ನಾ ಐ ಎ ಎಸ್ ಆಫೀಸರ್ ಆಗಬೇಕು, ಐ ಪಿ ಎಸ್ ಆಗಬೇಕು ಅಂತೇಳಿ ದೆಹಲಿಗೆ ಹೋದಂಥವ್ರು. ಇತ್ತೀಚೆಗೆ ಭಾಳ ದೊಡ್ಡ ಹವಳಿ ಆಗಿಬಿಟ್ಟದ್ರಿ, ಕೋಚ್ 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 ಕೋಚ್. ಯಾಕಂದ್ರೆ